हेलो फ्रेंड्स, निमगेल्ल स्वागत। ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಗಳ ಮೊದಲ ನೋಟಿಫಿಕೇಶನ್ ನಿಮ್ಮದಾಗಿರುತ್ತೆ। ಬನ್ನಿ, ಇವತ್ತು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಶೇಂಗಾ ಮಿಠಾಯಿಯನ್ನು ಮಾಡ್ಕೋಬಹುದು ಎಂಬುದನ್ನ ನೋಡ್ಕೊಂಡು ಬರೋಣ। ಮೊದಲನೆಯದಾಗಿ ನಾವು ಒಂದು ಬಾಣಲಿಯನ್ನು ಇಟ್ಕೊಂಡುಬಿಟ್ಟು ಅದಕ್ಕೆ 1/2 ಕೆಜಿ ಶೇಂಗಾವನ್ನು ಅಳತೆಯ ಕ್ರಮಬದ್ಧವಾಗಿ ತೆಗೆದುಕೊಳ್ಳುತ್ತಾ ಇದ್ದೇನೆ। ನೋಡಿ, 1/2 ಕಪ್ನಷ್ಟು ಶೇಂಗಾವನ್ನು ಹಾಕಿಕೊಳ್ಳಿ। ಈ ರೀತಿ ಶೇಂಗಾವನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ। ನೋಡಿ, ಈ ರೀತಿಯಾಗಿ ಶೇಂಗಾವನ್ನು ಹುರಿದಿಟ್ಟುಕೊಳ್ಳಿ। ನಂತರ ಅದನ್ನು ಒಂದು ತಟ್ಟೆಗೆ ತೆಗೆದುಕೊಂಡು ಸ್ವಲ್ಪ ತಣ್ಣಗಾಗಲು ಬಿಡಿ। ತಣ್ಣಗಾದ ನಂತರ ಒಂದು ಬೌಲ್ನಿಂದ ಅಥವಾ ನಿಮಗೆ ಅನುಕೂಲಕ್ಕೆ ಅನುಗುಣವಾಗಿ ಶೇಂಗಾ ಸಿಪ್ಪೆಯನ್ನು ಬಿಡಿಸಿಕೊಳ್ಳಿ। ನೋಡಿ, ಈ ರೀತಿಯಾಗಿ ಬೇಳೆ ಬರಬೇಕು। ಈ ರೀತಿ ಬೇಳೆ ಬಂದ ನಂತರ ಇದಕ್ಕೆ 1-2 ಟೀಸ್ಪೂನ್ನಷ್ಟು ಪುಟಾಣಿ ಅಂತ ಏನು ಹೇಳ್ತೀವಿ ಹುರಿಗಡಲೆ, ಇದನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। 1/2 ಕಪ್ನಷ್ಟು ನಾವು ಶೇಂಗಾವನ್ನು ತೆಗೆದುಕೊಂಡಿದ್ವಿ। ಈಗ ನೋಡಿ, ಅದಕ್ಕೆ 1 ಕಪ್ನಷ್ಟು ನಾವು ಬೆಲ್ಲವನ್ನು ತೆಗೆದುಕೊಂಡು ಬಾಣಲೆಗೆ ಹಾಕಿಕೊಳ್ಳಿ। ನಂತರ ಇದಕ್ಕೆ ಸ್ವಲ್ಪ, ಅಂದರೆ 1-2 ಟೀಸ್ಪೂನ್ನಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ। ಎಣ್ಣೆ ಹಾಕೋದ್ರಿಂದ ಸ್ನೇಹಿತರೆ ಇದು ಅಂಟ್ಕೊಳ್ಳೋದಿಲ್ಲ, ಹಾಗೆ ನೀಟಾಗಿ ಚಕ್ಕಿ ಎದ್ದು ಬರುತ್ತೆ। ಇದನ್ನು ಈ ರೀತಿಯಾಗಿ ಸಣ್ಣ ಉರಿಯಲ್ಲೇ ಪಾಕವನ್ನು ಮಾಡಿಕೊಳ್ಳಿ। ಪಾಕ ಬಂದಾಗ ಅದು ಕಲರ್ ಚೇಂಜ್ ಆಗುತ್ತೆ ಸ್ನೇಹಿತರೆ, ಹಾಗೆ ನೋಡಿ ಈ ರೀತಿಯಾಗಿ ನೊರೆ ಬರಲು ಶುರುವಾಗುತ್ತೆ। ಆ ಸಮಯದಲ್ಲಿ ನಾವು ಇದು ಪಾಕ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ನೀರನ್ನು ಹಾಕಿಕೊಳ್ಳಿ। ಆ ನೀರಲ್ಲಿ ಸ್ವಲ್ಪ ಈ ಪಾಕವನ್ನು ಈ ರೀತಿಯಾಗಿ ಹಾಕಿಕೊಂಡು ನೋಡಿ ಈ ರೀತಿ ಬರುತ್ತೆ। ಇದನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ನೋಡಿ ಸ್ನೇಹಿತರೆ, ಕಟುಮ್ ಎಂಬ ಸೌಂಡ್ ಬಂದಾಗಲೇ ಇದು ಪಾಕ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟು ಇದಕ್ಕೆ ಶೇಂಗಾವನ್ನು ಹಾಕಿಕೊಳ್ಳಿ। ನೋಡಿ, ಈ ರೀತಿ ಶೇಂಗಾವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಂತರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಗ್ಲೂಕೋನ್ಡಿ ಸ್ನೇಹಿತರೆ, ಇದನ್ನು ನೀವು 1-2 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ। ಇದನ್ನು ಹಾಕೋದ್ರಿಂದ ಶೇಂಗಾ ಮಿಠಾಯಿ ತುಂಬ ಹಗುರವಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನಲು ತುಂಬ ರುಚಿಯಾಗಿರುತ್ತೆ। ನೋಡಿ, ಈ ರೀತಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ। ಮಿಕ್ಸ್ ಕೊಟ್ಟು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿ ಚೆನ್ನಾಗಿ ಮಿಕ್ಸ್ ಮಾಡಿದಂತಹ ಮಿಶ್ರಣವನ್ನು ತಟ್ಟೆಗೆ ಹಾಕಿಕೊಂಡು ನಂತರ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಅನುಕೂಲ ಇದ್ದಲ್ಲಿ ನೀವು ಇದನ್ನು ಲಟ್ಟುಣಿಗೆಯಿಂದ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ನಾನು ತಟ್ಟೆಗೆ ಹಾಕಿರೋದ್ರಿಂದ ಬೌಲಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಆರಿದ ನಂತರ ಇದನ್ನು ನಾವು ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ಬಿಡೋಣ. ಪೂರ್ತಿ ಆರಿದ ನಂತರ ಕಟ್ ಮಾಡಿದ್ರೆ ಪೀಸಸ್ ಸರಿಯಾಗಿ ಬರೋದಿಲ್ಲ ಸ್ನೇಹಿತರೆ, ಹಾಗಾಗಿ ಸ್ವಲ್ಪ ಹಸಿ ಇದ್ದಂಗ್ಲೇ ನೀವು ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಫುಲ್ ಆರಿದ ನಂತರ ತಟ್ಟೆಯನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಂದ್ಗಡೆ ತಟ್ಟಿ, ಆಗ ತುಂಬ ಚೆನ್ನಾಗಿ ಶೇಂಗಾ ಮಿಠಾಯಿ ಆಚೆ ಬರುತ್ತೆ. ನಂತರ ನೀವು ಇದನ್ನು ಈ ರೀತಿ ಮುರ್ಕೊಂಡ್ಬಿಟ್ರೆ ಪೀಸಸ್ಸು ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.